ನಿಸ್ವಾರ್ಥವಾದ ಮತ್ತು ಪ್ರೀತಿಯು ಸತ್ಯ ಎಂಬುವ ಈ ಹೃದಯ ಸ್ಪರ್ಶಿ ಕಥೆಯನ್ನು ಕೇಳಿದ್ದೀರಾ? ಹೇಬೇರ್ ಜೆ ಗ್ರ್ಯಾಂಟ್ರವರು ಚಿಕ್ಕವರಾಗಿದ್ದಾಗ ಅವರ ತಂದೆ ತಾಯಿಗಳೆಷ್ಟು ಬಡವರಾಗಿದ್ದರೆಂದರೆ ಅವರ ಹಳೆಯದಾದ ಅರುಕಾದ ಕೋಟಿಗೆ ಬದಲಾಗಿ ಹೊಸ ಕೋಟನ್ನು ಕೊಡಿಸಲು ಸಾಧ್ಯವಾಗದಷ್ಟು ಬಡವರಾಗಿದ್ದರು. ಒಂದು ದಿನ ಅವನ ತಾಯಿಯು ಅವನಿಗೆ ಕೈಯಿಂದ ನೇಯ್ದು ಚಳಿಗಾಲದ ಕೋಟನ್ನು ನೀಡಿದರು. ಹೇಬೇರವರಿಗೆ ಆ ಕೋಟು ತುಂಬ ಇಷ್ಟವಾಗಿತ್ತು. ಒಂದು ದಿನ ಅವನು ಮಂಜಿನಿಂದ ತುಂಬಿದ ರಸ್ತೆಯಲ್ಲಿ ಆಟವಾಡಿಕೊಂಡಿದ್ದಾಗ ಒಬ್ಬ ಹುಡುಗನು ಚಿಮಿನಿಯ ಬಳಿ ಬಾಗಿಕೊಂಡು ತನಗೆ ಶಾಖವನ್ನು ಪಡೆದುಕೊಳ್ಳುತ್ತಿದ್ದನು. ಹೇಬೇರವರು ತಮ್ಮ ಕೋಟನ್ನು ಆ ಹುಡುಗನಿಗೆ ಕೊಟ್ಟು ಬಿಟ್ಟರು. ಆ ಕೋಟು ಹೇಬೇರಿಗಿಂತ ಆ ಹುಡುಗನಿಗೆ ಹೆಚ್ಚು ಅವಶ್ಯಕತೆ ಇತ್ತು. ಈ ಕ್ರಿಸ್ಮಸ್ನಲ್ಲಿ ಮತ್ತು ಯಾವಾಗಲೂ ಸಹ ನಿಮ್ಮ ಸುತ್ತಲಿರುವ ಜನರ ಅವಶ್ಯಕತೆಗಳೇನು ಎಂಬುದನ್ನು ಗಮನಿಸಿ ನೀವು ಅವರಿಗೆ ಸಹಾಯ ಮಾಡಲು ಏನು ಮಾಡಬಲ್ಲಿರಿ. ನಿಮ್ಮ ಸೇವೆಯು ನಿಮ್ಮ ಹೃದಯಗಳನ್ನು ಮತ್ತು ಅವರನ್ನು ಸಹ ಸಂತೋಷಗೊಳಿಸುತ್ತದೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 25:40 ತಿಳಿಸುತ್ತದೆ, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆಮೆನ್.